ಯುಕೆ ಬಳಿಕ ಯುಎಸ್ನಲ್ಲೂ ಗಾಜಾ ಎಫೆಕ್ಟ್. ಪ್ಯಾಲೆಸ್ತೀನ್ ಮೇಲಿನ ಇಸ್ರೇಲ್ ಆಕ್ರಮಣ ತಡೆಯದ ಡೆಮೊಕ್ರಾಟರಿಗೆ ಜನರಿಂದ ಶಿಕ್ಷೆ. ನಿಮ್ಮ ನಿಷ್ಕ್ರಿಯತೆಗೆ ನಮ್ಮ ಉದಾಸೀನವೇ ಮದ್ದು ಅಂತ ಸಂದೇಶ ರವಾನಿಸಿದ ಮತದಾರರು. ಕಮಲಾ ಹ್ಯಾರಿಸ್ ಪಾಲಿಗೆ ದುಬಾರಿಯಾಯಿತು ಗಾಜಾ ಮೇಲಿನ ಇಸ್ರೇಲ್ ದಾಳಿಗೆ ಕೊಟ್ಟ ಬೆಂಬಲ. ನಿಮ್ಮ ಉಸಾಬರಿಯೇ ಬೇಡ, ನಮ್ಮ ದಾರಿ ನಾವು ನೋಡಿಕೊಳ್ತೇವೆ ಎಂದ ಅಮೆರಿಕನ್ ಅರಬ್ಬರು ಮುಸ್ಲಿಮರು. ಮಾನ್ಯ ಉಪಾಧ್ಯಕ್ಷರೇ, ಈ ದೇಶ ಇನ್ನೊಂದು ಟ್ರಂಪ್ ಅಧ್ಯಕ್ಷೀಯ ಅವಧಿ ನೋಡಬೇಕಾದ ದುಸ್ವಪ್ನ ನಿಜವಾದ್ರೆ ಅದಕ್ಕೆ ಮುಸ್ಲಿಮರನ್ನ, ಅರಬ್ಬರನ್ನ, ಕರಿಯರನ್ನ, ಲ್ಯಾಟಿನ್ ಜನರನ್ನ ದೂಷಿಸಬೇಡಿ, ನಿಮ್ಮನ್ನ ನೀವೇ ದೂಷಿಸಿಕೊಳ್ಳಿ. ಯಾಕಂದ್ರೆ ಟ್ರಂಪ್ ವಿರುದ್ಧ ಹಾಗೂ ನಿಮ್ಮ ಪರವಾಗಿ ಅಮೆರಿಕದ ಪ್ರಜ್ಞಾವಂತ ಮತದಾರರು ಮತ ಚಲಾಯಿಸೋಕೆ ನೀವು ಯಾವುದೇ ಕಾರಣವನ್ನೇ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ನೀವೇ ನೀವಾಗಿ ಟ್ರಂಪ್ ಅನ್ನೇ ಆಯ್ದುಕೊಳ್ಳಿ ಅನ್ನುವಂತಹ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಹೋಗ್ತಿದ್ದೀರಿ. ಇನ್ನೂ ಸಮಯವಿದೆ, ಈಗಲಾದರೂ ತಿದ್ದಿಕೊಳ್ಳಿ, ನಿಮ್ಮ ನಿಲುವನ್ನ ಬದಲಾಯಿಸಿಕೊಳ್ಳಿ. ಅಕ್ಟೋಬರ್ 19ರಂದು ಜೆಟಿಯೋ ಮಾಧ್ಯಮದ ಸ್ಥಾಪಕ ಸಂಪಾದಕ ಖ್ಯಾತ ಪತ್ರಕರ್ತ ಮೆಹದಿ ಹಸನ್ ಅವರು ಡೆಮೊಕ್ರಾಟ್ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರಿಗೆ ನೀಡಿದ ಎಚ್ಚರಿಕೆ ಇದು. ನಮ್ಮ ಸರ್ಕಾರ ಗಾಜಾದಲ್ಲಿ ಇಸ್ರೇಲ್ ನಡೆಸಿರುವ ನರಮೇಧದ ಬಗ್ಗೆ ಕುರುಡಾಗಿ ವರ್ತಿಸಿದೆ. ಇದು ನಮಗೆ ಈ ಚುನಾವಣೆಯಲ್ಲಿ ಸೋಲಕ್ಕೆ ಕಾರಣ ಆಗಬಹುದು. ಹೀಗಂತ ಈ ತಿಂಗಳ ಆರಂಭದಲ್ಲೇ ಸುಳಿವು ನೀಡಿದ್ದು ಕಮಲಾ ಹ್ಯಾರಿಸ್ ಅವರ ಪಕ್ಷದವರೇ ಆದ ಅಮೆರಿಕನ್ ಕಾಂಗ್ರೆಸ್ ಸದಸ್ಯೆ ಇಲಾನ್ ಉಮರ್. ಸ್ವತಃ ಡೆಮೊಕ್ರಾಟರು, ಅವರ ಬೆಂಬಲಿಗರು, ಹಿತೈಷಿಗಳು, ಪತ್ರಕರ್ತರು, ವಿಶ್ಲೇಷಕರು ಹಾಗೂ ಬುದ್ಧಿಜೀವಿಗಳು ಮೊದಲೇ ಏನು ಎಚ್ಚರಿಕೆಯನ್ನ ಕೊಟ್ಟಿದ್ರೋ ಈಗ ಅದೇ ನಿಜ ಆಗಿದೆ. ಗೆಲ್ಲೋದು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಯಾದ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಭರ್ಜರಿಯಾಗಿ ಗೆದ್ದಿದ್ದಾರೆ. ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ 2-3 ವಾರಗಳ ಹಿಂದಿನವರೆಗೂ ಬಿಂಬಿಸಲ್ಪಟ್ಟಿದ್ದ ಡೆಮೊಕ್ರಾಟ್ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಸೋತಿದ್ದಾರೆ. ಆದರೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅವರಿಂದ ಬೆಂಬಲಿತ ಹಾಲಿ ಉಪಾಧ್ಯಕ್ಷೆ ಹಾಗೂ ಡೆಮೊಕ್ರಾಟ್ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಸೋಲಿಗೆ ಪ್ರಮುಖ ಕಾರಣಗಳಲ್ಲಿ ಒಂದು ಗಾಜಾ ಮೇಲಿನ ಇಸ್ರೇಲ್ ನರಮೇಧ ಹಾಗೂ ಅದಕ್ಕೆ ಅಮೆರಿಕ ಸರ್ಕಾರದ ಸಂಪೂರ್ಣ ಸಹಕಾರ ಅಂತ ವ್ಯಾಪಕವಾಗಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಗಾಜಾವನ್ನ ಇಸ್ರೇಲ್ ಸರ್ವನಾಶ ಮಾಡ್ತಿರುವಾಗ ಮೂಕ ಪ್ರೇಕ್ಷಕರಾಗಿ ನಿಂತಿದ್ದು ಮಾತ್ರವಲ್ಲ, ಇಸ್ರೇಲ್ಗೆ ಸರ್ವ ಸವಲತ್ತು ಒದಗಿಸಿಕೊಟ್ಟು ಪ್ರೋತ್ಸಾಹಿಸಿದ್ದು ಡೆಮೊಕ್ರಾಟರ ಪಾಲಿಗೆ ಈ ಚುನಾವಣೆಯಲ್ಲಿ ಬಹಳ ದುಬಾರಿಯಾಗಿ ಪರಿಣಮಿಸಿದೆ ಅಂತ ಹೇಳಲಾಗ್ತಿದೆ. ಬೈಡೆನ್ ಚುನಾವಣೆಯಿಂದ ಹಿಂದೆ ಸರಿದು ಕಮಲಾ ಹ್ಯಾರಿಸ್ ಅಭ್ಯರ್ಥಿ ಆದಾಗಲಾದರೂ ಆಕೆ ಇಸ್ರೇಲ್ ಫಲಸ್ತೀನ್ ವಿಷಯದಲ್ಲಿ ಭಿನ್ನ ನಿಲುವು ತಾಳಬಹುದು. ತಮ್ಮ ಸರ್ಕಾರ ಗಾಜಾ ಮೇಲಿನ ಇಸ್ರೇಲ್ ದಾಳಿ ನಿಲ್ಲಿಸುವ ವಿಷಯದಲ್ಲಿ ಸ್ವಲ್ಪ ಭಿನ್ನವಾಗಿ ವರ್ತಿಸಬಹುದಿತ್ತು ಅಂತ ಹೇಳಬಹುದು ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಕಮಲಾ ಹ್ಯಾರಿಸ್ ನಮ್ಮ ಸರ್ಕಾರ ಮಾಡಿದ್ದೇ ಸರಿ, ಬೈಡನ್ ಆದರೂ ನಾನೇ ಆದರೂ ಅದನ್ನೇ ಮಾಡ್ತಿದ್ದೆ ಅಂತ ಹೇಳಿಬಿಟ್ರು. ಅಲ್ಲಿಗೆ ದಶಕಗಳಿಂದ ಡೆಮೊಕ್ರಾಟ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದ ಅಮೆರಿಕನ್ ಅರಬ್ಬರು ಮುಸ್ಲಿಮರು ತೀವ್ರ ಆಕ್ರೋಶಗೊಂಡ್ರು. ಆದರೆ ಅದು ಅಷ್ಟಕ್ಕೆ ನಿಲ್ಲಲಿಲ್ಲ. ಇಸ್ರೇಲ್ಗೆ ಬೈಡನ್ಗಿಂತ ದೊಡ್ಡ ಬೆಂಬಲಿಗ ಟ್ರಂಪ್. ಮುಸ್ಲಿಂ ದ್ವೇಷದಲ್ಲೂ ಟ್ರಂಪ್ಗೆ ಸಾಟಿ ಇಲ್ಲ. ಆದರೆ ಅದೇ ಟ್ರಂಪ್ ಅರಬ್ ಅಮೆರಿಕನ್ನರು ಹೆಚ್ಚಿರುವ ಮಿಚಿಗನ್ಗೆ ಮತ್ತೆ ಮತ್ತೆ ಹೋಗಿ, ನಾನು ಗೆದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲಿಸ್ತೀನಿ, ಶಾಂತಿ ಸ್ಥಾಪಿಸ್ತೀನಿ ಅಂತ ಭರವಸೆ ನೀಡಿದ್ರು. ಹೇಗೂ ಬೈಡನ್ ಈ ವಿಷಯದಲ್ಲಿ ಏನೂ ಮಾಡ್ತಿಲ್ಲ, ಕಮಲಾ ಹ್ಯಾರಿಸ್ ಕೂಡ ಬೇರೇನೂ ಭರವಸೆ ನೀಡ್ತಿಲ್ಲ. ಹಾಗಾಗಿ ಬೈಡನ್ ಹಾಗೂ ಕಮಲಾಗೆ ಶಿಕ್ಷೆಯ ರೂಪದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅರಬ್ ಅಮೆರಿಕನ್ನರು ಟ್ರಂಪ್ಗೆ ಮತ ಹಾಕಿದ್ದಾರೆ. ಜೆಟಿಯೋದ ಮೆಹದಿ ಹಸನ್ ಪ್ರಕಾರ ಮಿಚಿಗನ್ನಲ್ಲಂತೂ ಸ್ವತಃ ಕಮಲಾ ಹ್ಯಾರಿಸ್ ಅವರೇ ಅಲ್ಲಿನ ಅಮೆರಿಕನ್ ಅರಬ್ ಮತದಾರರಿಗೆ ಟ್ರಂಪ್ ಅನ್ನ ಬೆಂಬಲಿಸಿ ನನ್ನನ್ನ ಸೋಲಿಸಿ ಅಂತ ಒತ್ತಡ ಹಾಕಿದಂತೆ ವರ್ತಿಸಿದ್ದಾರೆ. ಅಲ್ಲಿನ ಮತದಾರರಿಗೆ ಟ್ರಂಪ್ ಅನ್ನ ಬೆಂಬಲಿಸದೆ ಬೇರೆ ದಾರಿನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ ಕಮಲಾ ಹ್ಯಾರಿಸ್. ತನ್ನ ಚುನಾವಣಾ ಪ್ರಚಾರದುದ್ದಕ್ಕೂ ಎಲ್ಲೂ ಅಪ್ಪಿ ತಪ್ಪಿನೂ ಇಸ್ರೇಲ್ ನಡೆಸುತ್ತಿರುವ ನಾಗರಿಕರ ನರಮೇಧವನ್ನ ಕಮಲಾ ಹ್ಯಾರಿಸ್ ಖಂಡಿಸಲಿಲ್ಲ. ತಮ್ಮ ಚುನಾವಣಾ ಪ್ರಚಾರ ಸಮಾವೇಶದಲ್ಲಿ ತಮ್ಮದೇ ಪಕ್ಷದ ಬೆಂಬಲಿಗ ಅರಬ್ ಮುಸ್ಲಿಂ ಮಹಿಳೆ ತನ್ನನ್ನ ಬೆಂಬಲಿಸಿ ಮಾತಾಡ್ತೇನೆ ಅಂದಾಗ ಅದಕ್ಕೆ ಕಮಲಾ ಹ್ಯಾರಿಸ್ ಅವಕಾಶ ಕೊಡಲಿಲ್ಲ. ಬೈಡನ್ ಸರ್ಕಾರ ಉದ್ದಕ್ಕೂ ಇಸ್ರೇಲ್ ಬೆನ್ನಿಗೆ ನಿಂತು ಫಲಸ್ತೀನ್ ಮೇಲಿನ ಆಕ್ರಮಣವನ್ನ ಬೆಂಬಲಿಸಿದ್ರೆ ಕಮಲಾ ಹ್ಯಾರಿಸ್ ತಮ್ಮ ಚುನಾವಣಾ ಪ್ರಚಾರದುದ್ದಕ್ಕೂ ಅದೇ ನಿಲುವನ್ನ ವ್ಯಕ್ತಪಡಿಸ್ತಾ ತಾನೂ ಹಾಗೆ ಮಾಡ್ತೀನಿ ಅಂತಾನೆ ಹೇಳ್ತಾ ಹೋದ್ರು. ಹಾಗಾಗಿ ಡೆಮೊಕ್ರಾಟ್ ಬೆಂಬಲಿಗರು ಬೇಸತ್ತು ನಿರ್ಣಾಯಕ ರಾಜ್ಯಗಳಲ್ಲಿ ಓಟ್ ಹಾಕೋಕೆ ಮನೆಯಿಂದ ಹೊರಬರಲೇ ಇಲ್ಲ. ಇನ್ನೂ ಕೆಲವೆಡೆ ನೇರವಾಗಿನೇ ಡೆಮೊಕ್ರಾಟರಿಗೆ ಪಾಠ ಕಲಿಸ್ತೀವಿ ಅಂತ ಟ್ರಂಪ್ಗೆ ಓಟ್ ಹಾಕೇ ಬಿಟ್ಟಿದ್ದಾರೆ. ಜುಲೈನಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಡೆದ ಚುನಾವಣೆಯಲ್ಲೂ ಫಲಸ್ತೀನ್ ಪರ ಪಕ್ಷೇತರ ಅಭ್ಯರ್ಥಿಗಳು ಘಟಾನುಘಟಿ ನಾಯಕರನ್ನ ಸೋಲಿಸಿದ್ರು. ಈಗ ಅಮೆರಿಕದ ಸರದಿ. ನೀವು ಮೂಕ ಪ್ರೇಕ್ಷಕರಾಗಿದ್ದರೆ ಆಗೋದಿಲ್ಲ. ನೀವು ಸಕ್ರಿಯವಾಗಿ ಇಸ್ರೇಲ್ ಅನ್ನ ವಿರೋಧಿಸಿ, ಅದನ್ನ ತಡೀರಿ. ಇಲ್ಲದೇ ಇದ್ರೆ ನಮಗೆ ನೀವು ಬೇಡವೇ ಬೇಡ, ನಾವು ನಮ್ಮ ದಾರಿಯನ್ನ ನೋಡ್ಕೊಳ್ತೇವೆ ಅನ್ನೋ ಸಂದೇಶವನ್ನ ಅಮೆರಿಕದ ಜನರು ಹಾಗೂ ಸ್ವತಃ ಡೆಮೊಕ್ರಾಟ್ ಬೆಂಬಲಿಗರು ರವಾನಿಸಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ
ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.